श्री पुरंदरदासर आराधना समिति ट्रस्ट रिजिस्टर्ड संस्कार भारती मल्लेश्वर शाखे श्री आर्य वैश्य मंडली मल्लेश्वर मृदंग वाद्य चिकित्सक हिरीय विद्वांस आर एस अनंतरामय्य अर्पित गौरवार्पणे सन्मान्यरे नाडिन श्रेष्ठर ताव दिनांक 30/9/1938 दोड्डबळ्ळापुर तालूकिन राजघट्ट ग्रामदल्लि अर्चक श्रीनिवासय्य मत्तु श्रीमती लक्ष्मणवर द्वितीय पुत्ररागि जनिसिदरु कला विभागदल्लि हेच्चिन अभिमान होंदिद्द तावु तम्म तंदेयवरिंदले तबला वादनदल्लि परिणति होंदिरुत्तीरि इदरिंद तृप्तरागिद तावु मृदंग वाद्य तयारिके अत्त तम्म गमन हरिसि ಈ ಮಾರ್ಗದಲ್ಲಿ ತಮಗೆ ಮಾರ್ಗದರ್ಶಿಯಾದವರು ಬೆಂಗಳೂರಿನ ಅರಳೆಪೇಟೆಯಲ್ಲಿ ವಾಸವಾಗಿದ್ದ ಮೃದಂಗ ವಿದ್ವಾನ್ ವೆಂಕಟಪ್ಪನವರು ಅವರ ಬಳಿ ಶ್ರದ್ಧೆಯಿಂದ ಮೃದಂಗ ವಾದ್ಯದ ಸಂಪೂರ್ಣ ಮಾಹಿತಿ ಪಡೆದು ಪರಿಣಿತರಾದದ್ದೇ ಅಲ್ಲದೆ ಮೃದಂಗ ವಾದ್ಯದ ಚಿಕಿತ್ಸಕರಾಗಿ ತಮ್ಮದೇ ಆದ ಶಾಂತ ತಬಲಾ ವರ್ಕ್ಸ್ ಎಂಬ ಲಯವಾದ್ಯ ಚಿಕಿತ್ಸಾಲಯವನ್ನು ನಗರದ ಓಟಿಇ ರಸ್ತೆಯಲ್ಲಿನ ಕಟ್ಟಡದಲ್ಲಿ ಪ್ರಾರಂಭಿಸಿದ್ದಿದೆ ಅಲ್ಲದೆ ವಾದ್ಯ ನುಡಿಸುವುದಕ್ಕಿಂತ ಹೆಚ್ಚಾಗಿ ವಾದ್ಯ ತಯಾರಿಕೆಯಲ್ಲಿ ಅದನ್ನು ಸುಸ್ಥಿತವಾಗಿ ದೂರದಲ್ಲಿ ತಮ್ಮ ಗಮನವನ್ನು ಹೆಚ್ಚಾಗಿ ಹರಿಸಿದ್ದೀರಿ ಆರು ಮುಟ್ಟದ ಸೊಕ್ಕಿಲ್ಲ ಎಂಬ ನಾಣ್ಣುಡಿಯಂತೆ ಸುಶ್ರಾವ್ಯ ಮೃದಂಗ ವಾದ್ಯ ತಯಾರಿಕೆಯಲ್ಲಿ ತಮ್ಮ ಸಹಾಯ ಹಸ್ತ ಪಡೆಯದ ಕಲಾವಿದರೇ ಕರ್ನಾಟಕದ ಇಲ್ಲ ಎಂದರೆ ಅದೊಂದು ಅಪೂರ್ವ ಸಾಧನೆಯೇ ಸರಿ ಪ್ರತಿಭೆ ಇದ್ದರೆ ಪ್ರಶಸ್ತಿ ಸಿಗುವುದು ಸಹಜ ತಾವು ಪ್ರಶಸ್ತಿಗಾಗಿ ಎಂದೂ ಆಸೆ ಪಡೆದಿದ್ದರು ಪ್ರಶಸ್ತಿಗಳೇ ತಮ್ಮನ್ನು ಹುಡುಕಿಕೊಂಡು ಬರತೊಡಗಿದರು ಇವೆಲ್ಲವನ್ನು ಅಭಿಮಾನದಿಂದ ಸ್ವೀಕರಿಸಿದ ಹೆಗ್ಗಳಿಕೆ ತಮ್ಮನ್ನು ಅನೇಕ ಸಂಘ ಸಂಸ್ಥೆಗಳಿಂದ ನಿರಂತರವಾಗಿ ಹರಿದು ಬಂದ ಪ್ರಶಸ್ತಿಗಳು ಅನೇಕವಾದರೂ ಕೂಡ 2001 ಸಾಲಿನಲ್ಲಿ ಗಣ ಸರ್ಕಾರ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಕರ್ನಾಟಕ ಕಲಾಶ್ರೀ ಎಂಬ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಕನ್ನಡಿಗರೆಲ್ಲರೂ ಕೂಡ ಹೆಮ್ಮೆ ಪಡಬೇಕಾದಂತಹ ವಿಷಯ ಕಾಯವಿಗೆ ಕೈಲಾಸವೆಂದು ನಾಡು ನುಡಿ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ತಮ್ಮ ಜೀವನದುದ್ದಕ್ಕೂ ಅವ್ಯಾಹತವಾಗಿ ಸೇವೆ ಸಲ್ಲಿಸುತ್ತಿರುವ ತಮಗೆ ಈ ಮೇಲ್ಕಂಡ ಮೂರು ಸಂಸ್ಥೆಗಳು ದಿನಾಂಕ 10/3/2009 ಮಲ್ಲೇಶ್ವರದ ಶ್ರೀ ಆರ್ ಪಿ ರವಿಶಂಕರ್ ಸಭಾಂಗಣದಲ್ಲಿ ಶ್ರೀ ತಿರೂರ್ ಅವರ ಅಧ್ಯಕ್ಷತೆಯಲ್ಲಿ ಮೃದಂಗ ವಾದ್ಯ ಧನ್ವಂತರಿ ಮೃದಂಗ ವಾದ್ಯ ಧನ್ವಂತರಿ ಎಂಬ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸನ್ಮಾನ್ಯ ಸಂತ ಶ್ರೀ ಭದ್ರಗಿರಿ ಸರ್ವೋತ್ತಮದಾಸರು ಅಧ್ಯಕ್ಷರು ಪುರಂದರದಾಸರ ಆರಾಧನಾ ಸಮಿತಿ ಸನ್ಮಾನ್ಯ ಶ್ರೀ ತಿರೂರವರು ಸಮಾರಂಭದ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ರೀ ಅಶ್ವತ್ಥನಾರಾಯಣರವರು ಮಾನ್ಯ ಶಾಸಕರು ಅಧ್ಯಕ್ಷರು ಸಂಸ್ಕಾರ ಭಾರತಿ ಸನ್ಮಾನ್ಯ ಆತ್ಮೀಯ ರವಿಶಂಕರ್ ಅವರು ಸಮಾರಂಭದ ಮುಖ್ಯ ಅತಿಥಿಗಳು ಹೇಳಿ ಸರ್ ಪ್ಲೀಸ್ ಕೈ ಹಿಡಿದು ಹೇಳಿ ಸರ್